ಹೆಲಿಕಾಪ್ಟರ್ ಬೇಕು ಅಂತ ಕೇಳ್ತಿದ್ದ. ಕಾರಣ ಏನು ಅಂತಂದ್ರೆ, ಹೆಲಿಕಾಪ್ಟರ್ ನಾನು ತಗೊಂಡು ಓಡಾಡಿದ್ದು ಬಳ್ಳಾರಿಯಿಂದ, ಬಳ್ಳಾರಿಯಿಂದ ಬೆಂಗಳೂರಿಗೆ ಹೋಗಿ ಬರ್ಬೇಕೆ, ಹೋಗ್ಲಿಕ್ಕೆ 6 ಗಂಟೆ, ಬರ್ಲಿಕ್ಕೆ 6 ಗಂಟೆ, 12 ಗಂಟೆ ಪ್ರಯಾಣ ಆಗ್ತಾ ಇತ್ತು. ಅದೇ ಹೆಲಿಕಾಪ್ಟರ್ಲ್ಲಿ ಹೋದ್ರೆ 1 ಗಂಟೆಯಲ್ಲಿ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೆ, 1 ಗಂಟೆಯಲ್ಲಿ ವಾಪಸ್ ಬಳ್ಳಾರಿಗೆ ಬರ್ತಾ ಇದ್ದೆ, 2 ಗಂಟೆ ಹೋದ್ರೆ 10 ಗಂಟೆ ಸಮಯ ಸಿಗ್ತಾ ಇತ್ತು ನನಗೆ. 5-6 ಗಂಟೆ ನಾನು ಮಂತ್ರಿ ಕೆಲಸ ಮಾಡ್ತಾ ಇದ್ದೆ ಬೆಂಗಳೂರಲ್ಲಿ, ಇನ್ನು 5-6 ಗಂಟೆ ನಾನು ಬಳ್ಳಾರಿ ಜಿಲ್ಲೆಯ ಜನರ ಜೊತೆ ಅವರ ಕಷ್ಟ ಸುಖಗಳೆಲ್ಲ ನಾನು ಕೇಳ್ತಾ ಇದ್ದೆ. ಅಷ್ಟಕ್ಕೆ ನನ್ನ ಒಂದು ದೊಡ್ಡ ರೀತಿಯಲ್ಲಿ ಸಿನಿಮಾದಲ್ಲಿ ಯಾವ ರೀತಿ ವಿಲನ್ಗಳು ಹೆಲಿಕಾಪ್ಟರ್ಗಳು ಹಾಕೊಂಡು ಬಂಗಾರ ಎತ್ಕೊಂಡು ಹೋಗ್ಬಿಡ್ತಾರೆ, ಆ ರೀತಿ ನನ್ನ ಚಿತ್ರೀಕರಣ ಮಾಡ್ಬಿಟ್ಟು ದೊಡ್ಡ ವಿಲನ್ ಥರ ತೋರಿಸ್ಬಿಟ್ಟು. ಹಾಗಾಗಿ ನಾನು ಅದೇ ಹೆಲಿಕಾಪ್ಟರ್ ಸಿಂಬಲ್ ಮೂಲಕ ಮತ್ತೆ ಇಡೀ ರಾಜ್ಯ ಓಡಾಡಬೇಕು ಅನ್ನೋ ಆಸೆಯಿಂದ ಹೆಲಿಕಾಪ್ಟರ್ ಸಿಂಬಲ್ ಕೇಳಿದೆ. ಆದರೆ ಹೆಲಿಕಾಪ್ಟರ್ ಸಿಂಬಲ್ ಕೊಡಲಿಲ್ಲ. ಎರಡನೇ ಚಾಯ್ಸ್ ನಾನು ಫುಟ್ಬಾಲ್ನ ಕೇಳಿದೆ. ನಾನು ಇವತ್ತು ನಾನು ಯಾಕೆ ಫುಟ್ಬಾಲ್ ಸಿಂಬಲ್ನ ಕೇಳಿದೆ ಎರಡನೇದಾಗಿ ಅಂತಂದರೆ, ಇಡೀ ನನ್ನ ಜೀವನದಲ್ಲಿ ಎಲ್ಲರನ್ನ ನಾನು ನಂಬಿ ಎಲ್ಲರೂ ನನ್ನವರೇ ಅಂತೇಳಿ ಕಣ್ಣಿಗೆ ಕಾಣಿಸೋದೆಲ್ಲವೂ ಕೂಡ ಬೆಳಗಿದ ಹಾಲೆ ಅಂತೇಳಿ ನಾನು ನಂಬಿ ಎಲ್ಲರೂ ಕೂಡ ನನ್ನ ಜೀವನದ ಜೊತೆಯಲ್ಲಿ ನಾನು ಫುಟ್ಬಾಲ್ ರೀತಿ ಆಡ್ಕೊಂಡು. ಹಾಗಾಗಿ ನಾನು ತಮ್ಮೆಲ್ಲರಲ್ಲಿ ಬೇಡ್ಕೊಂಡಿದ್ದೇನೆಂದ್ರೆ, ಈ ರಾಜ್ಯದಲ್ಲಿರುವಂತಹ ರಾಷ್ಟ್ರೀಯ ಪಕ್ಷಗಳಾದ ಕಾಂಗ್ರೆಸ್ ಮತ್ತು BJP ಪಕ್ಷವನ್ನ ತಾವು ಫುಟ್ಬಾಲ್ ಆಡಿ ನನ್ನ ಫುಟ್ಬಾಲ್ ಗುರುತಿಗೆ ಓಟ್ ಹಾಕಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವನ್ನ ಗೆಲ್ಲಿಸಬೇಕು ಅಂತೇಳಿ ನಾನು ಇವತ್ತು ತಿಂಬಲ್ಲ ತಗೊಂಡಿದ್ದೇನೆ.